नमस्कार नानु सौम्य इवत्तु वीडियो शुरु माड़ोके मुंचे एल्लरू ओम्मे एद्दु निंतु चप्पाळे तट्टिबिडोण चप्पाळे याके अंद्र इदु नम्म हेम्मेय हेडि कर्नाटक सरकारक्के तम्म सैद्धांतिक निलुवुगळु देशभक्ति राष्ट्रीयवाद एत्ति हिडियो विचारगळन्न समर्थिसिकोळ्ळलु सोतु रोहित चक्रतीर्थ अवर पाठ्यपुस्तक परिष्करणा समितियन्ना विसर्जिसिद कर्नाटक सरकारक्के होडीरि चप्पाळे पाठ्यपुस्तक ಒಂದೆರಡು ತಿಂಗಳಿಂದ ಎಲ್ಲೆಲ್ಲೂ ಅದೇ ಸುದ್ದಿ ಅದೇ ಚರ್ಚೆ ಏನೇನ್ ಮಾಡಿದ್ರು ಮಕ್ಕಳು ಕಲಿಬೇಕಾದ ಪಠ್ಯಪುಸ್ತಕ ಇಟ್ಕೊಂಡು ಏನೇನ್ ಡ್ರಾಮಾ ಮಾಡಿದ್ರು ಒಂದಾದ ಮೇಲೊಂದು ಟೂಲ್ ಕಿಟ್ ಪ್ರೊಪಗಂಡಾ ಮಾಡ್ತಾನೆ ಹೋದ್ರು ಒಂದು ಮುಗಿತು ಅಂದ್ರೆ ಮತ್ತೊಂದು ಮತ್ತೊಂದು ಮುಗಿತು ಅಂದ್ರೆ ಇನ್ನೊಂದು ಅವರು ರೆಸ್ಟ್ ಮಾಡ್ಲೇ ಇಲ್ಲ ಪಠ್ಯಪುಸ್ತಕದಲ್ಲಿ ಯಾವ ಮಿಸ್ಟೇಕ್ಸ್ ಇಲ್ಲ ಅಂತ ಅವರಿಗೂ ಗೊತ್ತಿತ್ತು ಆದ್ರೆ ಒತ್ತಡ ಹಾಕಿದ್ರೆ ಈ ಹೇಡಿ ಸರ್ಕಾರ ಗೋಲ್ ಪೋಸ್ಟ್ ನಮಗೆ ಬಿಟ್ಟು ಕೊಡುತ್ತೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಎಲ್ಲೆಲ್ಲಿಂದ ಪ್ರೆಶರ್ ಹಾಕಿಸಿದ್ರೆ ಇವರು ಬಕ್ತಾರೆ ಅನ್ನೋದು ಅವರು ಸ್ಟಡಿ ಮಾಡಿದ್ರು ಅದರ ರಿಸಲ್ಟ್ ಈಗ ಸಿಕ್ಕಿದೆ ರೋಹಿತ್ ಚಕ್ರತೀರ್ಥ ಸಮಿತಿ ವಿಸರ್ಜನೆ ಮಾಡಿದೆ ನಮ್ಮ ಹೆಮ್ಮೆಯ ಹೇಡಿ ಸರ್ಕಾರ ಅಲ್ಲಿಗೆ ಸರ್ಕಾರ ಸೇಫ್ ರೋಹಿತ್ ಚಕ್ರತೀರ್ಥ ವಿಲನ್ ಹೊಡಿರಿ ಚಪ್ಪಾಳೆ ಮೊದಲು ಹೆಡ್ಗೇವಾರ್ ಬಗ್ಗೆ ಯಾಕೆ ಮಕ್ಕಳು ಕಲಿಬೇಕು ಅಂದ್ರು ಅದು ಹೆಡ್ಗೇವಾರ್ ಬಗ್ಗೆ ಅಲ್ಲ ಕಂಡ್ರಪ್ಪ ಅವರ ಆದರ್ಶ ವ್ಯಕ್ತಿ ಯಾರು ಅನ್ನೋ ಭಾಷಣ ಅಂದಮೇಲೆ ಮಾಯಾದ್ರು ಮತ್ತೆ ಭಗತ್ ಸಿಂಗ್ ಪಾಠ ಕೈಬಿಟ್ರು ಅಂತ ಬಂದ್ರು ಯಾರಪ್ಪ ಹೇಳಿದ್ದು ಇಲ್ನೋಡಿ ಇದ್ಯಲ್ವಾ ಅಂದಮೇಲೆ ಮತ್ತೆ ಕಾಣದಂತೆ ಮಾಯವಾದ್ರು ಮಾರನೇ ದಿನನೇ ಮತ್ತೆ ಬಂದ್ರು ಅಯ್ಯಯ್ಯೋ ಕುವೆಂಪು ಅವರ ಬಗ್ಗೆ ಏನೂ ಹೇಳಲಿಲ್ಲ ನಾಲ್ಕೇ ನಾಲ್ಕು ಲೈನ್ ಬರ್ದಿದ್ದಾರೆ ಅಂದ್ರು ಅದನ್ನ ಬರ್ದಿದ್ದು ನಾವಲ್ಲ ಬರಗೂರು ರಾಮಚಂದ್ರಪ್ಪನವರ ಸಮಿತಿ ಅಂದಾಗ ಹಂಗಾದ್ರೆ ನೋ ಪ್ರಾಬ್ಲಮ್ ಅಂತ ಮಾಯಾದ್ರು ಅದಾದ್ಮೇಲೆ ಅಂಬೇಡ್ಕರ್ ಅಂದ್ರು ಅವರನ್ನ ಅವರು ಕೈ ಬಿಟ್ಟಿದ್ರು ನಾವು ಸೇರಿಸಿದ್ವಿ ಅಂದಾಗ ಮತ್ತೆ ಕಳೆದು ಹೋದ್ರು ನಾರಾಯಣ ಗುರು ಬಗ್ಗೆ ಮಾತಾಡಿದ್ರು ಸ್ಪಷ್ಟನೆ ಕೊಡ್ತಿದ್ದ ಹಾಗೆಯೇ ಎಸ್ಕೇಪ್ ಆದ್ರು ಬಸವಣ್ಣನವರ ವಚನ ರೋಹಿತ್ ಚಕ್ರತೀರ್ಥ ಸಮಿತಿ ಕೈಬಿಟ್ಟಿದೆ ಅಂತ ಹೇಳಿದ್ರು ನಾವು ಯಾವುದೂ ಕೈಬಿಟ್ಟಿಲ್ಲ ಆದ್ರೆ ಬರಗೂರು ರಾಮಚಂದ್ರಪ್ಪನವರ ಸಮಿತಿ ಬಸವಣ್ಣನವರ ಹಾಗೂ ಜೇಡರ ದಾಸಿಮಯ್ಯನವರ ವಚನ ಕೈಬಿಟ್ಟಿದ್ರು ಅಂತ ವಿವರಣೆ ಕೊಟ್ಟಾಗ ಮತ್ತೆ ಕಾಣೆಯಾದ್ರು ಇದ್ಯಾವುದೂ ವರ್ಕೌಟ್ ಆಗಿಲ್ಲ ಅಂದಾಗ ರೋಹಿತ್ ಚಕ್ರತೀರ್ಥ ಮೇಲೆ ಪರ್ಸನಲ್ ಅಟ್ಯಾಕ್ ಶುರು ಮಾಡಿದ್ರು ಹಳೆ ವಿಷ ಇಟ್ಕೊಂಡು ಅಯ್ಯಯ್ಯೋ ಅವಮಾನ ಅಂದ್ರು ಇದೆಲ್ಲವೂ ಬೇಕಂತನೇ ಮಾಡ್ತಿರೋದು ಅಂತ ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಇಡೀ ರಾಜ್ಯದ ಜನ ರೋಹಿತ್ ಅವರ ಪರವಾಗಿ ನಿಂತಿದ್ರು ಆದ್ರೆ ಯಾವ ಸರ್ಕಾರ ಅವರ ಪರವಾಗಿ ನಿಲ್ಬೇಕಾಗಿತ್ತೋ ಅವರು ನಿಲ್ಲಿಲ್ಲ ಒತ್ತಡ ಹ್ಯಾಂಡಲ್ ಮಾಡೋಕೆ ಬರದೆ ಮಕ್ಕಳಿಗೆ ಒಳ್ಳೆಯ ವಿಷಯಗಳನ್ನು ಕಲಿಸುವ ಆಶಯ ಹೊತ್ತಿದ್ದ ರೋಹಿತ್ ಚಕ್ರತೀರ್ಥ ಅವರ ಸಮಿತಿಯನ್ನೇ ಕೈಬಿಟ್ರು ದೇಶ ಧರ್ಮ ಅಂತ ಹೋರಾಡಿದ್ರೆ ನಡುನೀರಿನಲ್ಲಿ ಕೈಬಿಡ್ತಾರೆ ಅನ್ನೋ ಸ್ಪಷ್ಟ ಸಂದೇಶ ಕೊಟ್ಟ ನಮ್ಮ ಹೆಮ್ಮೆಯ ಹೇಡಿ ಸರ್ಕಾರಕ್ಕೆ ಹೊಡಿರಿ ಚಪ್ಪಾಳೆ ಬೊಳುವಾರ ಮಹಮ್ಮದ್ ಅನ್ನೋ ವ್ಯಕ್ತಿ ಕುವೆಂಪು ಬಗ್ಗೆ ಕ್ಲಬ್ ಹೌಸಿನಲ್ಲಿ ಕೆಟ್ಟದಾಗಿ ಮಾತನಾಡಿದ್ರೆ ನೋ ಪ್ರಾಬ್ಲಮ್ ಬರಗೂರು ರಾಮಚಂದ್ರಪ್ಪ ಕನ್ನಡ ಪಠ್ಯದಿಂದ ಕುವೆಂಪು ಅವರ ಪಾಠವನ್ನೇ ಕಿತ್ತೆಸೆದ್ರು ನೋ ಪ್ರಾಬ್ಲಮ್ ಆದ್ರೆ ಯಾರೋ ಬರೆದ ಸಾಹಿತ್ಯ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿದ್ರೆ ವೆರಿ ಬಿಗ್ ಪ್ರಾಬ್ಲಮ್ ಯಾಕೆ ಕುವೆಂಪು ಪಠ್ಯ ಕೈಬಿಟ್ರಿ ಅಂತ ಬರಗೂರು ರಾಮಚಂದ್ರಪ್ಪನವರನ್ನ ಯಾರು ಕೇಳಲೇ ಇಲ್ಲ ಕುವೆಂಪು ಬಗ್ಗೆ ಯಾಕ್ರಿ ಹಂಗೆ ಮಾತಾಡಿದ್ರಿ ಅಂತ ಟೌನ್ ಹಾಲ್ ನಲ್ಲಿ ಬೊಳುವಾರು ವಿರುದ್ಧ ಘೋಷಣೆ ಕೂಗ್ಲು ಇಲ್ಲ ಯಾಕಂದ್ರೆ ಅವರೆಲ್ಲ ಅವ್ರ ಕಡೆಯವರು ಈ ರೋಹಿತ್ ಚಕ್ರತೀರ್ಥ ಮಾತೆತ್ತಿದ್ರೆ ದೇಶ ಧರ್ಮ ಅಂತ ಮಾತಾಡ್ತಾರೆ ಸೊ ನಾನ್ ಸ್ಟಾಪ್ ಅಟ್ಯಾಕ್ ಮಾಡಿದ್ರು ವರೇ ವಾ ಇದೆಲ್ಲ ಗೊತ್ತಿದ್ರೂ ಸಹ ರೋಹಿತ್ ಅವರ ಪರ ಗಟ್ಟಿಯಾಗಿ ನಿಲ್ಬೇಕಾಗಿದ್ದ ನಮ್ಮ ಹೆಮ್ಮೆಯ ಹೇಡಿ ಸರ್ಕಾರ
ಇಲ್ಲಿಯವರೆಗೆ ಕರ್ನಾಟಕ ಕಂಡ ಅದ್ಭುತ ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿಗೆ ಟಾಟಾ ಗುಡ್ ಬೈ ಹೇಳಿಬಿಡ್ತು. ಯಾಕೆ ಸುಮ್ಮನಿದ್ದೀರಿ, ಹೊಡೀರಿ ಚಪ್ಪಾಳೆ. ಆ್ಯಂಡ್ ಹಿಂದೂ ಬಾಂಧವರೇ, ನಿಮ್ಮ ಹಣೆ ಬರ ಇಷ್ಟೇ ಬಿಡಿ, ಒಗ್ಗಟ್ಟು ಅನ್ನೋದು ನಿಮ್ಮ ಡಿಕ್ಷನರಿಲೇ ಇಲ್ಲ. ಮೊಘಲರು ಬಂದರು, ನಮ್ಮ ಪೂರ್ವಜರನ್ನ ಹೊಡೆದ್ರು, ಶತಮಾನಗಳ ಕಾಲ ಆಳಿದ್ರು, ವ್ಯಾಪಾರಕ್ಕೆಂತ ಬ್ರಿಟಿಷರು ಬಂದರು, 250 ವರ್ಷ ಒಡೆದು ಆಳಿದ್ರು, 70 ವರ್ಷ ಕಾಂಗ್ರೆಸ್ ಪಕ್ಷ ಮಾಡಿದ್ದು ಅದನ್ನೇ. ಏನ್ ಹೇಳಿ, ನೀನು ಲಿಂಗಾಯಿತ, ನೀನು ಬ್ರಾಹ್ಮಣ, ನೀನು ಒಕ್ಕಲಿಗ, ನೀನು ದಲಿತ, ಹೀಗೆ ನಮ್ಮನ್ನೆಲ್ಲ ಬೇರೆ ಬೇರೆ ಮಾಡಿ ಹಿಂದೂಗಳಾಗಿ ಬದುಕೋಕೆ ಬಿಡಲಿಲ್ಲ. ಪಠ್ಯಪುಸ್ತಕ ವಿಚಾರದಲ್ಲೂ ಅದೇ ಆಗಿದ್ದು. ಬಸವಣ್ಣನವರಿಗೆ ಅವಮಾನ ಆದರೆ ಅದು ಲಿಂಗಾಯತರಿಗೆ ಆದ ಅವಮಾನ ಅಂದ್ರೆ, ಅಂಬೇಡ್ಕರ್ ಅವರಿಗೆ ಅವಮಾನ ಆದರೆ ದಲಿತರಿಗೆ ಅವಮಾನ ಅಂದ್ರೆ, ಕುವೆಂಪು ಅವರಿಗೆ ಅವಮಾನ ಆದರೆ ಒಕ್ಕಲಿಗರಿಗೆ ಅವಮಾನ ಅಂದ್ರೆ. ಪ್ರಿಯ ಹಿಂದೂಗಳೇ, ಅವರೆಲ್ಲ ಯಾವ ಜಾತಿಗೂ ಸೀಮಿತ ಆದವರಲ್ಲ, ಅವರೆಲ್ಲ ವಿಶ್ವಮಾನವರು. ಅಂಬೇಡ್ಕರ್ ಅವರು ನನ್ನ ಪ್ರಕಾರ ನೆಲ್ಸನ್ ಮಂಡೇಲಾ ಅವರಿಗಿಂತ ಹಿರಿಯ ವ್ಯಕ್ತಿತ್ವ. ಬಸವಣ್ಣನವರಂತಹ ಮೇರು ಪರ್ವತ ಇನ್ನೆಷ್ಟು ಶತಮಾನ ಕಳೆದ್ರು ಹುಟ್ಟಲಾರರು. ನಾರಾಯಣ ಗುರುಗಳಂತಹ ಸಾಗರ ಯಾವತ್ತೂ ಬತ್ತಿ ಹೋಗದು. ಕುವೆಂಪು ಅವರಂತಹ ವಿಶ್ವಮಾನವ ಯಾವ ಭಾಷೆಯ ಸಾಹಿತ್ಯದಲ್ಲೂ ಇರಲಾರರು. ಅವರ ಹೆಸರು ಹೇಳಿಕೊಂಡು ಅವರು ನಮ್ಮ ಜಾತಿ, ಇವರು ನಿಮ್ಮ ಜಾತಿ ಅಂತಿರಲ್ಲ ಹಿಂದೂಗಳೇ, ನೀವು ಬುದ್ಧಿ ಕಲಿಯೋದು ಯಾವಾಗ? ಧರ್ಮ ಉಳಿಸಲು ಕಾವಿ ತೊಡಬೇಕಾಗಿದ್ದ ಸ್ವಾಮೀಜಿಗಳು ಜಾತಿಗೆ ಸೀಮಿತವಾದಾಗ ಅದೆಷ್ಟು ಸಂಕಟ ಆಗತ್ತೆ. ಜಾತಿ ಜಾತಿ ಅಂತ ನಾವು ಹೊಡೆದಾಡ್ತಿದ್ರೆ ಎಲ್ಲಿ ಉಳಿತಾನೆ ಹಿಂದೂ? ವೀರಶೈವ ಲಿಂಗಾಯತರು ಎಂದು ವಿಚಿತ್ರ ಜಾತಿಯ ಹೆಸರನ್ನ ಘೋಷಿಸುವ ವಿದ್ಯಮಾನ ಸಂಭವಿಸಿರುವುದು ನನ್ನಲ್ಲಿ ಆಶ್ಚರ್ಯ ಉಂಟು ಮಾಡಿದೆ ಅಂತ ಡಾಕ್ಟರ್ ವಡ್ಡಗೆರೆ ನಾಗರಾಜಯ್ಯ ಹೇಳಿದಾಗ ಯಾವ ವೀರಶೈವ ಲಿಂಗಾಯತರು ಸಹ ಅದನ್ನ ಅವಮಾನ ಅಂತ ಹೇಳಲೇ ಇಲ್ಲ. ಬೆಂಗಳೂರು ಪರಿಚಯ ಅನ್ನೋ ಪಾಠದಲ್ಲಿ ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಹೆಸರೇ ಹೇಳದ ಬರಗೂರು ರಾಮಚಂದ್ರಪ್ಪನವರು ಒಕ್ಕಲಿಗರಿಗೆ ಅವಮಾನ ಮಾಡಿದ್ರು ಅಂತ ಯಾವ ಒಕ್ಕಲಿಗರು ಹೇಳಲೇ ಇಲ್ಲ. 5ನೇ ತರಗತಿಯ ನನ್ನ ಕವಿತೆಗೆ ಅನ್ನೋ ಕವಿತೆಯಲ್ಲಿ ಮೂಡ್ನಕೂಡು ಚಿನ್ನಸ್ವಾಮಿ ಅನ್ನೋ ಸಾಹಿತಿ ಪೈಗಂಬರರ ನಿಷ್ಠೆ ಇರಲಿ, ಯೇಸುವಿನ ಕ್ಷಮೆ ಇರಲಿ ಅಂತ ಹೇಳಿ ಕೃಷ್ಣನ ರಸಿಕತೆ ಇರಲಿ ಅಂದಾಗ ಯಾವ ಹಿಂದೂಗಳು ಕೃಷ್ಣನಿಗೆ ಅವಮಾನವಾಯಿತು ಅಂತ ಹೇಳಲೇ ಇಲ್ಲ. ನಾವೆಲ್ಲಿ ಉದ್ಧಾರ ಆಗ್ತೀವಿ? ಕಿತ್ತಾಡ್ರಿ, ನೀವು ನೀವೇ ಬಡ್ದಾಡ್ಕೊಳ್ಳಿ, ನಂದು ಆ ಜಾತಿ, ನಿಂದು ಈ ಜಾತಿ ಅಂತ. ಉಳಿದ ಮತಗಳಲ್ಲೂ ಬೇರೆ ಬೇರೆ ಜಾತಿಗಳಿವೆ, ಆದರೆ ಅವರು ಯಾವತ್ತಾದರೂ ಅದಕ್ಕಾಗಿ ಕಿತ್ತಾಡ್ಕೊಂಡಿದ್ದು ಕೇಳಿದ್ದೀರಾ? ನೋ ಚಾನ್ಸ್. ಯಾಕಂದ್ರೆ ಅವರಲ್ಲಿ ಒಗ್ಗಟ್ಟಿದೆ, ನಮ್ಮಲ್ಲಿ ಒಡಕಿದೆ. ಈ ಒಡಕಿಗೆ, ನಮ್ಮ ಜಾತಿ ರಾಜಕೀಯಕ್ಕೆ, ಅವರ ಒಗ್ಗಟ್ಟಿಗೆ ಹೊಡೀರಿ ಚಪ್ಪಾಳೆ. ಹಾಗೆ ಈ ಟೂಲ್ ಕಿಟ್ ಪ್ರೊಪಗಂಡ ಅರ್ಥವಾಗಿದ್ರೂ ಹಿಂದೂಗಳ, ದೇಶ ಪ್ರೇಮಿಗಳ ಪರವಾಗಿ ನಿಲ್ಲದ ಈ ಹೇಳಿ ಸರ್ಕಾರಕ್ಕೆ ಹೊಡೀರಿ ಮತ್ತೊಂದು ಚಪ್ಪಾಳೆ. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಇವತ್ತು ಸರ್ಕಾರ ಹಾಗೂ ವಿರೋಧಿಗಳ ನಡುವಿನ ಕಾಂಪಿಟೇಷನ್ನಲ್ಲಿ ವಿರೋಧಿಗಳು ಒಂದು ಗೋಲ್ ಬಾರಿಸಿಯಾಗಿದೆ, ಅವರ ಕಾನ್ಫಿಡೆನ್ಸ್ ಸಹ ದುಪ್ಪಟ್ಟಾಗಿದೆ. ಆಪೋಸಿಟ್ ಟೀಮ್ನಲ್ಲಿ ಮುಸು ಮುಸು ನಗು ಕೇಳಿಬರ್ತಿದೆ. ಇಷ್ಟು ದಿನ ರೋಹಿತ್ ಚಕ್ರತೀರ್ಥ ಪರ ಗಟ್ಟಿಯಾಗಿ ನಿಂತವರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದೊಂದು ವಿಷಯದಲ್ಲಿ ಸರ್ಕಾರ ಜಾಣ ನಡೆ ಇಡಬೇಕಾಗಿತ್ತು. ಮಕ್ಕಳ ವಿಚಾರ ಸೂಕ್ಷ್ಮ ವಿಚಾರ, ಇದನ್ನು ಲಕ್ಷಾಂತರ ಮಕ್ಕಳ ಪೋಷಕರು ಗಮನಿಸ್ತಿದ್ದಾರೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕಾಗಿತ್ತು. ಅದೆಲ್ಲ ಗಾಳಿಗೆ ತೂರಿ ಅವರ ಪರವಾಗಿಯೇ ಬ್ಯಾಟಿಂಗ್ ಮಾಡಿಬಿಟ್ರಿ. ಪರಿಷ್ಕರಣೆ ಸರಿನೇ ಇದೆ ಅನ್ನೋ ಥರ ಒಂದು ಸುತ್ತೋಲೆ ಹೊರಡಿಸಿ ಪರಿಷ್ಕರಣಾ ಸಮಿತಿಯನ್ನೇ ಕೈ ಬಿಟ್ಟಿದ್ದೀರಿ. ಮತ್ತೆ ಅಲ್ಲಿ ಹಳೆಯ ಟೀಮ್ ತಂದು ಕೂರಿಸಿದ್ರೂ ಆಶ್ಚರ್ಯ ಇಲ್ಲ. ಆ್ಯಂಡ್ ನಿಮಗೆ ನೆನಪಿರಲಿ, ಇಲ್ಲಿ ತನಕ ಅದೆಷ್ಟೋ ಸಲ ಪಠ್ಯ ಪರಿಷ್ಕರಣೆ ಆಗಿದೆ. ಈ ಹಿಂದೆ ಅಂಬೇಡ್ಕರ್ ಕುವೆಂಪು ಅವರ ಪಾಠವನ್ನೇ ಕಿತ್ತು ಹಾಕಿದ್ರು, ಆದರೆ ಅವತ್ತು ತೆಪ್ಪಗಿದ್ದವರೆಲ್ಲ ಈಗ ವೀರಾವೇಶ ತೋರಿಸ್ತಿದ್ದಾರೆ.
ಇದೆಲ್ಲ ಟೂಲ್ ಕಿಟ್ ಪ್ರೊಪಗಂಡ ಅಂತ ಗೊತ್ತಿದ್ರೂ ನಮ್ಮ ಹೆಮ್ಮೆಯ ಹೇಡಿ ಸರ್ಕಾರ ರೋಹಿತ್ ಚಕ್ರತೀರ್ಥ ಸಮಿತಿಯನ್ನ ವಿಸರ್ಜನೆ ಮಾಡಿದೆ. ಅದೆಷ್ಟೋ ಹಿಂದೂ ಪರ ದೇಶದ ಪರ ಮಾತಾಡೋ ಧ್ವನಿಗಳನ್ನ ಅಡಗಿಸಿದ ಕರ್ನಾಟಕ ಸರ್ಕಾರಕ್ಕೆ ಹೊಡಿರಿ ಚಪ್ಪಾಳೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಇಂತಹ ಕೆಟ್ಟ ನಿರ್ಧಾರಗಳಿಂದಲೇ ನಿಮ್ಮ ಬಗ್ಗೆ ಕೆಲವು ಹಿಂದೂಗಳಿಗೆ, ರಾಷ್ಟ್ರೀಯವಾದಿಗಳಿಗೆ ಅಸಮಾಧಾನ. ಹಾಗಾಗಿಯೇ ಕೆಲವು ವಿಚಾರಗಳಲ್ಲಿ ಯೋಗಿಯಂತಹ ಮುಖ್ಯಮಂತ್ರಿ ಇರಬೇಕಾಗಿತ್ತು, ಬಿಸ್ವಂತ್ ಶರ್ಮಾರಂತಹ ಚೀಫ್ ಮಿನಿಸ್ಟರ್ ಇರಬೇಕು ಅಂತ ಕೇಳ್ತಿರೋದು. ನನ್ನ ಪ್ರಕಾರ ಕನಿಷ್ಠ ಕಮ್ಯುನಿಸ್ಟ್ ಸರ್ಕಾರ ಇದ್ದಿದ್ರೂ ಇವತ್ತು ಸಮಿತಿಯನ್ನ ಕೈಬಿಡ್ತಿರ್ಲಿಲ್ಲ ಅನ್ಸುತ್ತೆ. ನಿಮ್ಮ ಸೈದ್ಧಾಂತಿಕ ನಿಲುವುಗಳ ಪರವಾಗಿ ನಿಲ್ಬೇಕಿತ್ತು. ನಮ್ಮಂತಹ ಅದೆಷ್ಟೋ ಜನರ ಆತ್ಮಸ್ಥೈರ್ಯ ಕುಗ್ಗಿಸಬಾರ್ದಿತ್ತು. ನಮ್ಮನ್ನ ನೋಡಿ ನಗುವವರಿಗೆ ಅವಕಾಶ ಕೊಡಬಾರ್ದಿತ್ತು. ಅದೇನೇ ಇರಲಿ, ಮುಂದಿನ ಚುನಾವಣೆಯಲ್ಲೂ ನನ್ನ ಮತ ಹೇಡಿಗಳಾದ್ರೂ ನಿಮಗೆ, ಯಾಕಂದ್ರೆ ಅವರಿಗಿಂತ ನೀವು ಸ್ವಲ್ಪನಾದ್ರೂ ಪರವಾಗಿಲ್ಲ. ಇನ್ಯಾರೋ ಬಂದು ಇನ್ನಷ್ಟು ಹಿಂದೂಗಳ ದಮನ ಮಾಡೋ ಬದಲು ನಮಗೆ ಅವಮಾನವಾದ್ರೂ ನೀವೇ ಇರಿ. ತಲೆ ಎತ್ತಿ ನಡೆಯೋಕೆ ಸಾಧ್ಯ ಆಗದೇ ಇದ್ರೂ ಕನಿಷ್ಠ ತಲೆ ತಗ್ಗಿಸದೇ ಬಾಳ್ತೀವಿ. ಆದ್ರೂ ನಿಮ್ಮ ಹೇಡಿ ಸರ್ಕಾರಕ್ಕೆ ಎಲ್ಲರ ಪರವಾಗಿ ನನ್ನ ಕಡೆಯಿಂದ ಮತ್ತೊಂದು ಚಪ್ಪಾಳೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.